ಕೃಷ್ಣ ರಮಣ ಕರ್ಮದ ಫಲವು ಇಂದಿಗೆ ವಿಶೇಷವಾಗಿ ಎಂದಿಗೆ ಆ ಪರಮ ಪುರುಷನು ಈ ನನ್ನ ತಲೆ ಮೇಲೆ ಅಭಯ ಹಸ್ತ ಇಡುವನು. ಅಂತಹ ಕರುಣಾನಿಧಿಯು ಸರ್ವಜ್ಞನು ಸರ್ವವ್ಯಾಪಿಯೂ ಆದ ಶ್ರೀಕೃಷ್ಣ ಪರಮಾತ್ಮನು ಸಂಧಿಗಾಗಿ ದುರ್ಯೋಧನ ಬಳಿಗೆ ಬರುತ್ತಿರುವಾಗ ದೀನನಾಗಿರುವ ನನ್ನನ್ನು ಜ್ಞಾಪಿಸಿಕೊಳ್ಳುವನು. ಪರಮಾತ್ಮ, ನಿನ್ನ ಮಂಗಳ ಸ್ವರೂಪವನ್ನು ಅರಿತುಕೊಳ್ಳುವುದಕ್ಕೂ ನಿನ್ನನ್ನು ನೋಡಿ ಆನಂದವನ್ನು ಪಡೆಯುವ ತನಕ ಇಲ್ಲಿರುವ ಈ ಕ್ಷೀರಪಾನದಿಂದಲೇ ಈ ನನ್ನ ದೇಹವನ್ನು ಉದ್ಧರಿಸಿಕೊಳ್ಳುವನು. ಪರಮಾತ್ಮ, ಇದು ನಿನಗೆ ಅರ್ಪಿತವಾಗಿದೆ. Yeah.
ವಾಸುದೇವ. ಪ್ರಥಮ ವಂದನ ವೈಯ್ಯ ಪರಮ ದಶವಂದನ ವೈಯ್ಯ ದಶಾವತಾರ ಪುರುಷ ಶತವಂದನ ವೈಯ್ಯ ಶತಪತ್ಯಗಳ ನೇತ್ರ ಸಹಸ್ರವಂದನ ವೈಯ್ಯ ಸರಸಿಜಾಕ್ಷ ಲಕ್ಷ್ಮೀರಮಣ ಕೋಟಿವಂದನ ವೈಯ್ಯ ಗೋವಿಜಯದರಸ ಕೋಟಿವಂದನ ವೈಯ್ಯ ಕುಂದವರಣ ಅದ್ಭುತಾನಂದ ಗೋವಿಂದ ನಮಸ್ತೆ 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 ನಮಃ ನಮಸ್ತೆ ನಮಃ. ಬೆಳಗಿದೆ ಯಾಮನ ಬೆಳಗಿದೆ ಯಾಮನ ಹರಿದಿದೆ ಅಂಧಕಾರ ಮನಸ್ಸು ಬೆಳಗಿದೆ ಯಾಮನ. ಪರಮಾತ್ಮ ನಿನ್ನ ಕೊಂಡಾಟವೂ ಆಗಿರಲಿ, ಮಾರ್ಗಾಯಾಸದಿಂದ ಬಹಳ ಬೆಳೆದು ಬಂದಿರುವೆನು, ಹಸಿವಾಗುವುದು, ಏನಾದರೂ ಆಹಾರವನ್ನು ಕೊಡೆಯ. ಪರಮಾತ್ಮ ಸಕಲ ಲೋಕವನ್ನು ತಮ್ಮ ಉದರದಲ್ಲೇ ಧರಿಸಿಕೊಂಡು ಚರಾಚರ ಪ್ರಪಂಚವನ್ನೇ ಪಾಲಿಸುತ್ತಿರುವ ಈ ನಿಮ್ಮ ಅಜ್ಞಾನಿ ರೂಪಿಯಾದ ನಾನು ಏನು ತಾನೇ ಕೊಡಬಲ್ಲೆನು? ವಿದುರ ಪರಮಾತ್ಮ, ನಾನು ಯಾವುದೋ ಒಂದು ಕಾರ್ಯಾರ್ಥವಾಗಿ ಆ ದುರ್ಯೋಧನ ಬಳಿಗೆ ಹೋಗುತ್ತಿದ್ದನು. ದಾರಿಯಲ್ಲಿ ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಇಲ್ಲಿಯವರೆಗೂ ಸೆಳೆದುಕೊಂಡು ಬಂದಿತ್ತು. ವಿದುರ, ನೀನೇನು ಸಾಮಾನ್ಯನೇ? ವಿದುರ ಪರಮಾತ್ಮ, ಬಡ ವಿಜಯ ಪಾತ್ರಿರೋಮಣಿ ನೀನೇ. ವಿದುರ ಪರಮಾತ್ಮ, ಬಡ ವಿಜಯ ಪಾತ್ರ
ಬಿಡು ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ ಬಿಡ್ರ ಭಕ್ತಿಯ ಬಾಜದಿ ಕೀಟವ ನೊಲಿಸಿದೆ ನಲವತ್ತು ವರ್ಷಗಳಿಂದಲೂ ಈ ಪರ್ಣ ಕುಟೀರದಲ್ಲೇ ವಾಸ ಮಾಡುತ್ತಾ ಕಾಮ ಕ್ರೋಧಾದಿಗಳಿಗೆ ಎಡೆಗೊಡುವ ಆಹಾರ ಪದಾರ್ಥಗಳನ್ನೆಲ್ಲ ತ್ಯಜಿಸಿ ಕೇವಲ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯು ನನಗೆ ಗೊತ್ತು. ಹಸಿವಾಗುವುದು ಏನಾದರೂ ಆಹಾರವನ್ನು ಕೊಡೆಯ. ಪರಮಾತ್ಮ, ನನ್ನಲ್ಲಿ ಕ್ಷೀರವನ್ನಲ್ಲದೆ ಮತ್ತೇನಿರುವುದು ದೇವ? ಏನು ಕ್ಷೀರವೇ? ಕ್ಷೀರವು ನನಗೆ ಅತ್ಯುತ್ತಮವಾದ ಆಹಾರವಲ್ಲವೇ? ಹಿಂದೆ ಕ್ಷೀರಕ್ಕಾಗಿ ನಾನು ಗೋಪಿಕಾಸ್ತ್ರೀಯರ ಮನೆ ಮನೆಗೂ ಹೋಗುತ್ತಿರಲಿಲ್ಲವೇ? ಹಿಂದೆ ಕುಚೇಲನ್ನು ತಂದಿದ್ದ ಮುಪ್ಪಿಡಿ ಅವಲಕ್ಕಿಯ ಸಾರವು ಇನ್ನೂ ನನ್ನ ಜ್ಞಾಪಕದಲ್ಲಿರುವುದು. ವಿದುರ, ಪರಮಾತ್ಮ, ನಾನು ರಾಮಾವತಾರದಲ್ಲಿದ್ದಾಗ ಶಬರಿಯು ಕಚ್ಚಿ ನೋಡಿ ಆರಿಸಿ ತಂದಿಟ್ಟಿದ್ದ ಆ ಹಣ್ಣಿನ ರುಚಿಯು ನಾನಿನ್ನೂ ಮರೆತಿಲ್ಲ. ವಿದುರ, ಪರಮಾತ್ಮ, ಈಗ ನಿನ್ನಲ್ಲಿರುವ ಕ್ಷೀರವು ಇವೆಲ್ಲಕ್ಕಿಂತಲೂ ಅತ್ಯುತ್ತಮವಾದುದು. ಇಲ್ಲಿ ಅದನ್ನೇ ಕೊಡು. ಪರಮಾತ್ಮ, ಏನಂತ ಹೇಳಲಿ? ಈಗ ತಾನೇ ಇದ್ದ ಕ್ಷೀರವನ್ನೆಲ್ಲ ತಮಗೆಂದು ಅರ್ಪಿಸಿ ನಾನೇ ಪಾನ ಮಾಡಿಬಿಟ್ಟನಲ್ಲ. ಏನು, ನನಗೆ ಅರ್ಪಿಸಿ ನೀನೇ ಪಾನ ಮಾಡಿಬಿಟ್ಟೆಯ? ನನಗೆ ಅರ್ಪಿಸಿದ ಮೇಲೆ ಪಾತ್ರೆಯ ತಳದಲ್ಲಿ ಸ್ವಲ್ಪವಾದರೂ ಉಳಿದಿರಬೇಕಲ್ಲವೇ? ಎಲ್ಲಿ ಆ ಪಾತ್ರೆಯನ್ನು ಕೂಡ ನೋಡೋಣ. ನೋಡಿದೆಯ ಬಿಡಿಯ, ಪಾತ್ರೆಯ ತಳದಲ್ಲಿ ಹಾಲಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ, ನೀನೆಂತಹ ಸುಳ್ಳುಗಾರನೆಯ? ಪರಮಾತ್ಮ, ಇದರಿಂದ ತಮ್ಮ ಜ್ಞಾನಿಯು ಸಹ ನೆನೆಯುವುದಿಲ್ಲವಲ್ಲ. ಏಕೆ ನೆನೆಯುವುದಿಲ್ಲ ನೋಡುತ್ತಿರು? ಹಿಡಿದು ಮನದಿ ಬಲು ಸಡಗರ ಪಡುತ್ತಿದೆ. ಏಕಿಂತು ಬಿದುರ ವಿಚಾರ ಇದರ ಏಕಿಂತು ಬಿದುರ ವಿಚಾರ ಹಿಡಿದು ಮನದಿ ಬಲು ಸಡಗರ ಪಡುತ್ತಿದೆ. ಏಕಿಂತು ಬಿದುರ ವಿಚಾರ ಇದರ ಪರಮ ಭಕ್ತಿ ಸದ ಇರುವುದೇ ತಕ್ಕೆ ಮರಳು ತನವನ್ನು ಬಿಡು ನೀ ಬಿದುರ ಇದರ ಪರಮ ಭಕ್ತಿ ಸದ ಎದುರು ಏಕಕ್ಕೆ ಮರಳು ತನವನ್ನು ಬಿಡು ನೀ ಬಿದುರ ಭವಸಾಗರವ ದಾಟಿಸುವೆನು ನ ಇದರ ಪರಮ ಭಾಗವತ ಭಕ್ತ ಶಿರೋಮಣಿ ಏಕಿಂತು ಬಿದುರ ವಿಚಾರ ಹಿಡಿದು ಮನದಿ ಬಲು ಸಡಗರ ಪಡುತ್ತಿ ಏಕಿಂತು ಬಿದುರ
ವಿದುರ, ನಿನ್ನ ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ನಿನ್ನ ಮನದಲ್ಲಿ ಇಟ್ಟುಕೊಂಡು ಮನೆಯಲ್ಲಿ ಹಾಲಿಲ್ಲ ಮಂದಿ ಹೇಳುತ್ತಿರುವೆಯಲ್ಲ, ಅದು ಅಲ್ಲಿ ನೋಡು. ಪರಮಾತ್ಮ ಧನ್ಯನಾದರು. ಭಕ್ತರಾದ ಪಾಂಡವರಿಗೆ ಮಧ್ಯತ್ವವನ್ನು ವಹಿಸಿ ಭಕ್ತ ರಕ್ಷಕ ಎಂಬ ಬಿರುದನ್ನು ಪಡೆದಿರಿ. ಬಹಳ ಅದ್ಭುತವಾದದ್ದು ಸ್ವಾಮಿ. ವಿದುರ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವೆನು. ಪರಮಾತ್ಮ, ನಿಮ್ಮ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು ಪರಮಾತ್ಮ. ವಿದುರ, ನನ್ನ ಸೋದರತ್ತೆಯಾದ ಕುಂತಿದೇವಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ಆ ದುರ್ಯೋಧನ ಆಸ್ಥಾನಕ್ಕೆ ಬರುವೆನು. ನೀನು ಸಹ ಅಲ್ಲಿಗೆ ಬಾ. ಈ ದಿನ ಒಂದು ವಿಚಿತ್ರವು ನಡೆಯುವುದು, ನೀನು ನೋಡುವೆಯಂತೆ. ಆಗಬಹುದು ಪರಮಾತ್ಮ. ಮಾಡ
ಗೊತ್ತಿಲ್ಲ ಪರಭಡೆಯ ಕುರು ಸಾರ್ವಭೌಮ ಚರಣಂತುಮಲ್ಲೇಶ್ವರ ಬಾಣದಿಂದ ಗಂಗಾ ಪ್ರವಾಹವನ್ನು ಯೋಜಿಸಿದ ಗಂಗಾ ಪುತ್ರ ಭೀಷ್ಮ ನಮೋ ನಮಃ. ಧನುರ್ಧಾರಿ ಸಕಲ ವಿದ್ಯೆಗಳ ಪಾರಂಗತ ಈ ಕುರು ಸಾಮ್ರಾಜ್ಯದಲ್ಲಿ ಕೇಸರಿಯಂತೆ ಕಂಗೊಳಿಸುತ್ತಿರುವ ಆಚಾರ್ಯರು ಗುರು ದ್ರೋಣಾಚಾರ್ಯರು ನಮೋ ನಮಃ. ಸಕಲ ವಿದ್ಯೆಗಳ ಪಾರಂಗತ ಯುದ್ಧೋಕ್ತಿಗಳ ಸುಂದರ ಮಮತೆಗಳ ಮಂದಾರ ನನ್ನ ಚಿಕ್ಕಪ್ಪ ವಿದುರ ಮಹಾಶಯ ಪ್ರಣಾಮಗಳು. ಒಂದೇ ಪವಿತ್ರವಾದ ರಕ್ತವನ್ನು ಹಂಚಿಕೊಂಡು ಎನ್ನಡ ಹುಟ್ಟಿದ ಹಸಿದ ಎಪ್ಪುರಿಯಂತೆ ಗರ್ಜಿಸುವ ನನ್ನ ಸಹೋದರ ದುಶ್ಯಾಸನ, ನನ್ನ ಭಾವ ಸಿಂಧೂರಾಜ ಸೈಂದವ ಸುಯೋಧನ, ಅಪ್ರತಿಮ ಬಿಲ್ಲಾಳು ಚಚ್ಚದೆ ಕಟ್ಟಾಳು ಈ ಕೌರವೇಶ್ವರನ ಕಣ್ಮಣಿ, ನನ್ನ ಪ್ರಿಯ ಮಿತ್ರ ನನ್ನ ಪ್ರಾಣ ಮಿತ್ರ ಅಂಗಾದೀಪ ಕರ್ಣ ಪ್ರಣಾಮಗಳು. ಜೇಡೆಂಬ ಜೋಲೆಯನ್ನೇ ತನ್ನ ಉದರದಲ್ಲಿ ಅಡಗಿಸಿಕೊಂಡು ಕ್ಷಣ ಕ್ಷಣಕ್ಕೂ ಕುರು ಸಾಮ್ರಾಜ್ಯವನ್ನು ಮುನ್ನಡೆಸುತ್ತಿರುವ ಸಮಯಕ್ಕೆ ಸರಿಯಾಗಿ ನನಗೆ ಸಲಹೆಯನ್ನು ಕೊಟ್ಟು ಸಕಲ ವಿದ್ಯೆಗಳನ್ನು ಕಲಿಸಿ ದಾರಿ ಹಿಡಿದಿರುವ ನನ್ನ ಸೋದರ ಮಾವ ಶಕುನಿ ಮಾವ ಶ್ರೀ ಪ್ರಣಾಮಗಳು. ಇಂತಹ ವೀರರತ್ನಗಳು ಇಲ್ಲಿರುವಾಗ ಎನಗೆ ಎನ್ನೆದುರು ನಿಲ್ಲುವವರು ಈ ತ್ರಿಭುವನದಲ್ಲಿ ಅವನಾವನಿರುವನು ಲಾಂಛನನ ಮೆರುಗು ಸ್ವರ್ಗ ನನಗೆ ಸರಿಹೋಲುವಂತಿರೇ. ಮಾವ ಲಾಂಛನನ ಮೆರುಗು ಸ್ವರ್ಗ ನನಗೆ ಸರಿಹೋಲುವಂತಿರೇ. ಸರ ಸಂಪನ್ನ ದೀಪ್ತಿಮಣಿ ಮುಕುಟವರ್ಧನಗೆ ದುರೋದರ ನಿಪುಣ ಇಂದರೇಂದ್ರನಿಗೆ ದಾನಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳಿರಲಿ ಎಣೈದರ ಎನಗೆ ಚಂದ್ರ
ಮಾಡಿಕೊಂಡಿದ್ದ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದ್ರಂತೆ. ಸುಯೋಧನ ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ ಸುಯೋಧನ? ಏನು ಹೇಳಿದ್ರಿ? ಯುದ್ಧವೇ ಯುದ್ಧ, ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು, ಅದರ ಹಿಡಿತಕ್ಕೆ ಸಿಕ್ಕಿದವರು ಆನೆ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನಚ್ಚು ಗುಂಡಾಗಿ ಹೋಗುವರು. ಅದು ಆಗಿರಲಿ ಸಹೋದರ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು? ಅಂಗಾಧಿಪತಿಯಾದ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರಲಿ, ನಮಗೇಕೆ ಅದರ ಚಿಂತನೆ? ಸಾರ್ವಭೌಮರಿಗೆ ಜಯವಾಗಲಿ. ಪುರುಷೋತ್ತಮನಾದ ಶ್ರೀ ಅಷ್ಟ ಪರಮಾತ್ಮರು ಬರುತ್ತಿರುವರು. ಏನು ಪುರುಷೋತ್ತಮರು ಬರುತ್ತಿರುವರೇ? ಹಾಗಾದರೆ ಈ ಸಭೆಯು ಶಾಂತವಾಗಿರಲಿ. ಏನು ಪುರುಷೋತ್ತಮರು ಬರುತ್ತಿರುವರೇ? ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ರಾಜಾದಿ ರಾಜ ಪುರುಷ ಶ್ರೇಷ್ಠನಾದ ನಾನಿರುವಲ್ಲಿ ಆ ದನ ಕಾಯುವ ಗೊಲ್ಲನು ಪುರುಷೋತ್ತಮನೇ. ನೆಟ್ಟಗೆ ನನ್ನ ರಮನಿಗೆ ಬಾರದೆ ಅವನು ತನ್ನ ಹುಟ್ಟುಗುಣಕ್ಕನುಸಾರವಾಗಿ ವಿದುರನ ಮನೆಯನ್ನು ಆಶ್ರಯಿಸಿದನಂತೆ. ಎಷ್ಟೇ ಆದರೂ ಗೊಲ್ಲ, ಗೊಲ್ಲನ ಬುದ್ಧಿ ಎಲ್ಲಿ ತಾನೇ ಓದೀತು? ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕುಡಿಸಲು ಬರುತ್ತಿರುವ ಹೊರತು ನಿನ್ನಲ್ಲಿರುವ ಈ ಯಾಚನೆಗಾಗಿ ಅಲ್ಲ. ಓಹೋ ದಾಸಿ ಪುತ್ರ, ಏನು ಹೇಳಿದೆ? ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕು. ಚಕ್ರವರ್ತಿಯಾದ ನಾನು ಅದನ್ನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು ಸುಮ್ಮನೆ ಕುಳಿತುಕೊಳ್ಳಿ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ಇದು ಅಥವಾ ನ್ಯಾಯಕ್ಕೆ ಸರ್ವರೂ ದಿನವು. ರೋಗಿಗೆ ಅಪತಿ ರುಚಿಸುವಂತೆ ಪತ್ಯ ಒಂದೇ ಗುರುತಿಸಲಾಗದು. ನಿನಗೆಲ್ಲೋ ಮರಣ ಕಾಲವು ಸಮೀಪಿಸುವುದು ತೋರುವುದು.
ನೀತಿ ವಾಕ್ಯಗಳು ಅನವಶ್ಯಕ. ಸಹೋದರ ಹಿರಿಯನು ಪೂಜ್ಯನು ಎಂದು ಸಹನಿಂದ ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬ ಗೌರವ ನೀಡದೆ ಮಾತನಾಡುತ್ತಿರುವ ಈ ವಿದುರನನ್ನು ಕೂಡಲೇ ಅವರಿಗೆ ಕಳಿಸಿಬಿಡು. ಗೌರವ ಭೂಪನ ಧಿಕ್ಕರಿಸಿ ಪಾಂಡವ ಪಕ್ಷವು ನೀವರಿದೆ. ಗೌರವ ಭೂಪನ ಧಿಕ್ಕರಿಸಿ ಪಾಂಡವ ಪಕ್ಷವು ನೀವರಿದೆ. ಉಪ್ಪಿನ ಋಣವನ್ನು ಮರೆತೆಯೇನು, ಉಪ್ಪಿನ ಋಣವನ್ನು ಮರೆತೆಯೇನು, ಕೊಂದಿನ ಮಾತುಗಳಾದ ಎಲ್ಲವೋ ವಿದುರ. ಯಾವುದು ನ್ಯಾಯ ಯಾವುದು ಅನ್ಯಾಯ, ನಮ್ಮ ಸಭೆಗೆ ಬಂದು ನಮ್ಮನ್ನೇ ವಿರೋಧಿಸುತ್ತಿರುವೆಯ. ಹೆಚ್ಚಿಗೆ ಮಾತನಾಡಿದರೆ ಈಗದೆಯಿಂದ ಅಪ್ಪಳಿಸುತ್ತೇನೆ. ದುರ್ಯೋಧನ, ನನ್ನನ್ನು ಸಭೆಯಿಂದ ಆಚೆ ತಳ್ಳುವಷ್ಟು ಸಾಮರ್ಥ್ಯ ಉಂಟಾಯಿತು. ಜಗದೊಡೆಯನಾಗಿರುವ ಶ್ರೀಕೃಷ್ಣ ಪರಮಾತ್ಮನನ್ನು ಜಿರಿದಾಡುತ್ತಿರುವೆಯಲ್ಲ, ಈ ನಿನ್ನ ನಾಲಿಗೆ ಮಿದಿಸಿ ಹೋಗಬಾರದೆ. ಕೇಳು, ಅಂದು ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮಸೇನನು ಮಾಡಿರುವ ಪ್ರತಿಜ್ಞೆಯಂತೆ ಈ ನಿನ್ನ ತೊಡೆಯನ್ನು ಪ್ರಹರಿಸಿ ಕೊಲ್ಲುವಾಗ ತಡೆಯಲ್ಲಿ ಸುಟ್ಟಿದ್ದ ಈ ಬಿಲ್ಲನ್ನು ಇಲ್ಲೇ ಮುರಿದು ಬಿಸಾಡು. ಪ್ರಮಾದವಾಯಿತು ಪ್ರಮಾದವಾಯಿತು. ದುರ್ಯೋಧನ, ಪೂಜ್ಯರಾದ ವಿದುರನನ್ನು ಅಪಾಯಕ್ಕೆ ಈಡು ಮಾಡಿ ಸರ್ವೋತ್ತಮವಾದ ಉಮಾಶಂಕರನ ಕುಮಾರನ ಮುಳಕಗೊಳಿಸಿ ಕರ್ಣ ಉಮಾಶಂಕರನ ಕುಮಾರನ ಮುಳಕಗೊಳಿಸಿ ಕಾಳತನಸ್ಸಿನ ಹೊರಗಳಿಸಿ ಯುದ್ಧದ್ದು ಆ ಮಧ್ಯಮ ಪಾಂಡವನ ಯುದ್ಧದ ಆ ಮಧ್ಯಮ ಪಾಂಡವನನು ಮಣಿಸುವುದಾಗಿ ಪಣ ತೊಟ್ಟ ನಿನಗೆ ಆ ಮಧ್ಯಮ ಪಾಂಡವ ಪಾಂಡವನನು ಮಣಿಸುವುದಾಗಿ ಪಣ ತೊಟ್ಟ ನಿನಗೆ ಈ ಸಾಧು ಹೃದಯ ವಿದುರ ಮಹಾಶಯನ ಬಿಲ್ಲಿನ ಮೇಲೆ ತರ ಭರವಸೆಯು ಕರ್ಣ ಕರ್ಣ ಅಲ್ಲದೆ ಆತನ ಬಿಲ್ಲಿಂದ ಆಗುವ ಸಹಾಯವಾದರೂ ಏನು? ಸುಮ್ಮನೆ ಕುಳಿತುಕೋ. ಈಗ ಎಲ್ಲರೂ ಕೇಳಿರಿ, ಆ ಕಪಟಿ ಕೃಷ್ಣನು ಇಲ್ಲಿಗೆ ಬಂದಾಗ ಯಾರಾದರೂ ಎದ್ದು ನಮಸ್ಕರಿಸಿದ್ದೆ ಆದರೆ ಕೂಡಲೇ ಕೂಡಲೇ ಸಭೆಯಿಂದ ಹೊರಗೆ ಹೋಗಬೇಕಾಗುವುದು. ಎಚ್ಚರ ಸಹೋದರ. ನಮ್ಮ ಸೇನಾಧಿಕಾರಿ ಪಟ್ಟಿಯನ್ನು ಸಿದ್ಧಪಡಿಸಿದ್ದೆ ಹೇಳಿದಲ್ಲ, ಸಿದ್ಧವಾಗಿರುವುದೇ ಅಗ್ರಜ. ಎಲ್ಲಿ ಅದನ್ನು ಕೊಡು? ಸ್ವೀಕರಿಸುವ ಅಗ್ರಜ. ಆ ಕೃಷ್ಣನು ಬಂದಾಗ ನಾನು ಇದನ್ನೇ ನೋಡ್ತಾ ಕುಳಿತುಕೊಳ್ಳಬೇಕು.
ಪಾಲಕರಣ ಧರ್ಮಧನ ಪದ ಕರ್ಮ ಪಾಲಕರಣ ನಿರ್ಮೂಲ ಮಾಡು ಧರ್ಮ ಬೆಳಗುವೆ ಆದಿಗಳು ಎದ್ದು ನಿಂತು ನಮಸ್ಕರಿಸಿದರು. ಈತನು ಕತ್ತೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ಈತನು ತಾನಾಗಿಯೇ ನನ್ನ ಪಾದಗಳ ಮೇಲೆ ಬೀಳುವಂತೆ ಭೂಮಿಯನ್ನು ಒಂದು ಸಾರಿ ಮೆಟ್ಟುವನು. ಯೋಗ ಮಾಯೆ ಜಾಗೃತವಾಗಿ ಚಕ್ರವರ್ತಿ ಹೇಳಿ ಹೇಳು. ದೂತನಾಗಿ ಬಂದಿರುವ ನನಗೆ ನೀನು ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ವಾಸುದೇವ, ದುರ್ಯೋಧನ, ಪ್ರಣಾಮಗಳು. ತಾವು ಬಂದಿರುವುದು ದೂತನಾಗಿ? ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣವು ಇರುವವೋ ಇಲ್ಲವೋ ಎಂದು ಅಡಿಯಿಂದ ಮುಡಿಯವರೆಗೂ ಪರಿಶುದ್ಧ ಮಾತ್ರಕ್ಕೆ ನಮಸ್ಕರಿಸಿದ್ರೆಂದು ಈಗ ಬೇಡ. ಒಂದು ವೇಳೆ ನಾನು ನಮಸ್ಕರಿಸಿದ್ದೆ ಆಗಿದ್ರೆ ಅದು ಈ ಭೂಮಾತೆ ಎಂದು ತಿಳಿ. ಬಂದಿದ್ದಾಯ್ತು, ಕುಳಿತುಕೊಳ್ಳಿ. ಪರಮಾತ್ಮ, ದುರ್ಯೋಧನ, ತಮಗೆ ನರ್ತನವೆಂದರೆ ಬಲು ಪ್ರಿಯವಲ್ಲವೇ? ಇದ್ದರೂ ಇರಬಹುದು. ಇದ್ದರೂ ಯಾರು? ಇದ್ದೇ ಇರುವುದು. ಯಾರಲ್ಲಿ? ನಮ್ಮ ಆಸ್ಥಾನದ ನರ್ತಕರನ್ನು ಬರಮಾಡಿ. ರಾಜೇಶ್ವರ ಕರುಣಾಳು ಗುರು ಭೂಪರಾಜೇಶ್ವರ ಗುರುವಂಶ ಕುಲ ತಿಲಕ ಮಗುಟೇಶ್ವರ ಹೀರ ಗುರುವಂಶ ಕುಲ ತಿಲಕ ಮಗುಟೇಶ್ವರ ಹೀರ ಕರುಣಾಳು ಗುರು ಭೂಪರಾಜೇಶ್ವರ ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ ವಿಭು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ ಸೋದರ ಮಾಮನ ಹಿತದಿ ಚತುರ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ
ಶಕುಲ ತಿಲಕ ಮಕುಟೇಶ್ವರ ವೀರ ಕರುಣಾಳು ಗುರು ಭೂಪರಾಜೇಶ್ವರ ವರ್ಣದಾರಿ ಚೆಲುವ ನೀಲವರ್ಣದಾರಿ ಚೆಲುವ ಕೊಳಲನಾದದಿ ಜಗವನ ಮರುಳುಗೊಳಿಪ ಹರಿ ಹರಿ ಶ್ರೀ ಹರಿ ಹತ್ತು ಬನ್ನಿ ಈಗ ನರ್ತಕರೆ ಬನ್ನಿ ಈಗ ಸಹೋದರ ಮತ್ತೊಮ್ಮೆ ಹೇಳಿ ಮತ್ತೊಮ್ಮೆ ಹೇಳಿ ಭೀಮನಿ ಘೀವನು ಕಡುವೈರಿ ಭೀಮನಿ ಘೀವನು ಕಡುವೈರಿ ನಮ್ಮ ಹಸ್ತಿನಾಪುರ ದೊಡೆಯ ಗದಾಧಾರಿ ಭೀಮನಿ ಘೀವನು ಕಡುವೈರಿ ನಮ್ಮ ಹಸ್ತಿನಾಪುರ ದೊಡೆಯ ಗದಾಧಾರಿ ಕರುಣಾಳು ಗುರು ಭೂಪರಾಜೇಶ್ವರ ಗುರುವಂಶ ಕುಲ ತಿಲಕ ಮಕುಟೇಶ್ವರ ಹೀರ ಕರುಣಾಳು ಗುರು ಭೂಪ ರಾಜೇಶ್ವರ ರಾಜೇಶ್ವರ ಗೌರವೇಶ್ವರ ವಾಸುದೇವ ದುರ್ಯೋಧನ ನರ್ತನವನ್ನು ವೀಕ್ಷಿಸಿದಾಯಿತೆ. ಓಹೋ, ಈಗ ತಾವು ಬಂದ ಉದ್ದೇಶವನ್ನು ತಿಳಿಸಬಹುದು. ದುರ್ಯೋಧನ, ಭೀಷ್ಮ ದ್ರೋಣಾದಿಗಳನ್ನು ನೋಡಿ ಬಹಳ ದಿನಗಳಾಗಿದ್ದವು. ಅವರುಗಳನ್ನೆಲ್ಲ ನೋಡಿಕೊಂಡು ಹಾಗೆಯೇ ನೀನು ಸಮ್ಮತಿಸುವುದಾದರೆ ನಿನಗೊಂದು ವಿಚಾರವನ್ನು ತಿಳಿಸಲು ಬಂದಿರುವೆನು. ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಬೇರೆ ಏನಿದ್ದರೂ ತಿಳಿಸಬಹುದು. ದುರ್ಯೋಧನ, ರಾಜ್ಯದ ವಿಚಾರವಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ. ಮುರಹರಿ, ನೀನು ಬಂದ ಮುಖ್ಯ ಉದ್ದೇಶವೇನೆಂದು ಸಭೆಗೆ ತಿಳಿಸಬಹುದು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷಿಯರೇ, ಈಗ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದೇ ನನ್ನ ಮುಖ್ಯ ಕರ್ತವ್ಯ. ನಾನು ನಿಮ್ಮ ಮುಂದಿನ ಪ್ರಶ್ನೆಯನ್ನು ಅನುಗ್ರಹಿಸಿ ಗಮನಿಸಬೇಕೆಂದು ಕೇಳುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ ಪ್ರಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಆ ರೀತಿ ಮಾಡದಿದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆ ನೀವೇ ಕಾರಣರಾಗುವಿರಿ. ಕಪಟದ್ಯೂತದಲ್ಲಿ ಪರಾಜಿತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಬಂದಿರುವರಲ್ಲವೇ? ನೀವು ಬಾಲ್ಯದಿಂದಲೂ ಅವರಿಗೆ ತೋರಿದ ವೈರತ್ವವನ್ನು ಮರೆಯಲು ಸಿದ್ಧರಿದ್ದಾರೆ. ವಿಷಪ್ರಸನ, ಲಾಕ್ಷಾಗೃಹದನ, ಕಪಟದ್ಯೂತ
ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ಮಹಾಸಭೆಯಲ್ಲಿ ದ್ರೌಪದಿಯ ಮಾನಭಂಗ, ಇಂತಹ ಮಹಾಪಾಪಗಳನ್ನು ಮನ್ನಿಸಿ ಪಾಂಡವರು ತಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯಕ್ಕಾಗಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿರಿ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನೂ ತಿಳಿಸಿದ್ದೇನೆ. ಮುಂದಿನ ವಿಚಾರ ಅವಿಚಾರಗಳನ್ನು, ಕರ್ತವ್ಯ ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಪಾಂಡವರಿಗೆ ಶ್ರೀಕೃಷ್ಣ ಪರಮಾತ್ಮನು ಹೇಳಿದಂತೆ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಅವರಿಗೆ ಕೊಟ್ಟು ಅವರನ್ನು ಆಧರಿಸು, ಇದೇ ನನ್ನ ಅಭಿಮತವು. ಸುಯೋಧನ ಹೇಳುವ ಮಾತನು ಕೇಳು ಸುಯೋಧನ. ಸುಯೋಧನ ಮಹಾತ್ಮರ ಉದ್ದೇಶವೂ ಒಂದೇ, ನಮ್ಮ ಸಂದೇಶವೂ ಒಂದೇ ಆಗಿರುವುದರಿಂದ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಸಂತೈಸುವಂತ ನಾವು. ಸುಯೋಧನ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಯಾರು ಚಿಕ್ಕಪ್ಪ ಇದ್ರ ಮಹಾಶಯ? ನನಗೆ ನೀತಿ ಹೇಳುವವರಲ್ಲಿ ನೀವೊಬ್ಬರು. ಚಂದ್ರಕುಲ ಚಕ್ರೇಶ್ವರನ ಹಿತ ವಚನ, ಗುರು ಸಾರ್ವಭೌಮನಿಗೆ ಬುದ್ಧಿಯ ಮಾತುಗಳು ನಡೆಯಲಿ ನಿಮ್ಮ ಅರಣ್ಯರೋಧನ. ಚಿಕ್ಕಪ್ಪ ಈ ನೀತಿ ವಾಕ್ಯವನ್ನು ಆ ಪಾಂಡವರಿಗೆ ಹೇಳಲಿಲ್ಲ ಬೇಕೆ? ನಿಮಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬರಲ್ಲಿ ಮಾತ್ರ ದೋಷವು ಕಂಡು ಬರುವುದಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದ್ದನ್ನು ಹೇಳಿದ್ರಿ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಲು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ
ಆದರೆ ಈ ನಿನ್ನ ಮರಣ ಮಾತಿಗೆ ಒಡಂಬಡುವಂತಹ ಬುದ್ಧಿನ ಮಾತ್ರ ಇಲ್ಲಿ ದುರ್ಯೋಧನಿಲ್ಲ. ಇದು ಶುದ್ಧ ಕ್ಷತ್ರಿಯ ರಕ್ತ, ಸ್ವಾಭಿಮಾನ ಶೂನ್ಯತೆ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಸೆಯದ ದುರಾಭಿಮಾನ. ಯೋಚನೆ ಮಾಡು ಕೌರವೇಶ್ವರ, ಯೋಚನೆ ಮಾಡು. ಸಾಕು ಮಾಡು, ನೀನು ಹೋಗ್ಬಿಡುತ್ತವನು. ನಾನು ಅದನ್ನು ಮೊದಲೇ ಬಲ್ಲೆನು. ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ತಕವಾಸದ, ದುರಾಶಯದ ದುರಭಿಮಾನವು. ಆಗಲ್ಲ ಆಗಲ್ಲ ಕೇಳು ವಾಸುದೇವ, ಈ ಕೌರವೇಶ್ವರನ್ನು ವಧಿಸಬೇಕೆಂದ್ರಲ್ಲವೇ ಆ ನಿನ್ನ ಬಂಡ ಭೀಮ. ಅದು ಅದು ದುರಾಗ್ರಹ. ಕೈಕ ವೀರನಾದ ನನ್ನ ಮಿತ್ರ ಕರ್ಣ, ನನ್ನ ಮಿತ್ರ ಕರ್ಣನನ್ನು ಉತ್ಸಬೇಕೆಂದ್ರಲ್ಲವೇ ಆ ನಿನ್ನ ಅರ್ಜುನ. ಅದು ಅದು ದುರಹಂಕಾರ. ಮಾಮಶ್ರೀ ಹೇಳಿದ ಈ ಪಾಂಡವರ ರಾಯಭಾರಿ ಆಡೋ ಮಾತುಗಳನ್ನು, ನಮ್ಮದು ದುಸ್ತಕವಾಸವಂತೆ ದುಸ್ತಕವಾಸ. ಕೃಷ್ಣ, ದುರ್ಯೋಧನ, ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಬಡಿ ಪಾಂಡವರು, ಅದು ಅದು ದುಸ್ತಕವಾಸ. ದುರ್ಯೋಧನ ದುಶ್ಯಾಸನ ಪುಡಿಗೈದು ಇಡೀ ಭರತ ಖಂಡದಲ್ಲಿ ನಮ್ಮ ಧ್ವಜಪತಾಕೆಯನ್ನು ಹಾಕಬೇಕೆಂದ್ರಲ್ಲವೇ ಆ ನಿನ್ನ ಪಾಂಡವರು. ಅದು ದುರಾಶಯ. ಆವೇ ಸಮರ್ಥರು, ಜಯಶೀಲರು ಎಂದು ಹೆಮ್ಮೆ ಪಡುತ್ತಿರಲ್ಲವೇ ಆ ನಿನ್ನ ಏಡಿ ಪಾಂಡವರು. ಅದು ದುರಭಿಮಾನ. ಎಂಟೇನು ಕೃಷ್ಣ, ನೀವು ಯಾರು ಏನು ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸದು ಚಲಿಸಲಾರದು. ಸುಮ್ಮನೆ ಕಂಠ ಶೋಷಣ ಪ್ರಯೋಜನವಿಲ್ಲ ಕೃಷ್ಣ, ಪ್ರಯೋಜನವಿಲ್ಲ. ಪಾಂಡವ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಇಬ್ಬರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂತಹ ಯುದ್ಧಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ. ಹೇಳಿ ಪಾಂಡವರು ಕೂಡಿ ಮಾಡುವುದು ಬೇಡಬೇಡ ಬೇಸರವ. ಹೇಳಿ ಪಾಂಡವರು ಕೂಡಿ ಮಾಡುವುದು ಬೇಡಬೇಡ ಬೇಸರವ. ಪಾಂಡವರ ಸೇನಾ ಸಮೂಹವನ್ನು ಕಲಕಿ ಬಿಡೋದಲ್ಲ ಗಂಡುಗಳಿಗೆ. ಆ ಪುಂಡ ಭೀಮನ ಗುಂಡಿಗೆಯನ್ನು ಸೇರಲು ಇದೇ ದುಶ್ಯಾಸನನು ಸದಾ ಸಿದ್ಧನಿರುವನು. ಹೋಗು, ಸಮರವೇ ಸಿದ್ಧ. ಎಲವೆಲವು ಕೃಷ್ಣ ದುಶ್ಯಾಸನರು ನಮಗೆ ಹೇಳಿದಂತೆ ಈ ಕುರುಭೂಮಿಯಲ್ಲಿ
ಒಂದು ಕಿಂಚಿತು ಸ್ಥಳವನ್ನು ಪಾಂಡವರಿಗೆ ಕೊಡಲಾಗದು, ಬಿಟ್ಟು ಕೊಡಲಾಗದು. ಸುಮ್ಮನೆ ಬಂದ ದಾರಿಯನ್ನು ಹಿಡಿದು ಹೊರಡುವಲಾಗು. ಪರಮಾತ್ಮ, ದುರ್ಯೋಧನ ದುಷ್ಟವಾಸರರ ಅಭಿಮತವೇ ನಮ್ಮ ಅಭಿಮತ. ರಾಜೇಂದ್ರ, ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ಕ್ಷತ್ರಿಯರಿಗಲ್ಲ. ಕರ್ಣ, ನೀನೂ ಸಹ ಇವರಂತೆಯೇ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರತ್ವಕ್ಕಾಗಿ ಇಡೀ ಕ್ಷತ್ರಿಯ ಸಮೂಹವನ್ನೇ ನಾಶ ಮಾಡಲು ಯೋಚಿಸುತ್ತಿರುವೆಯಾ? ಇದು ನಿನಗೆ ಧರ್ಮವೇ? ಪರಮಾತ್ಮ, ಸೊಲ್ಲದು ನಿನಗೆ ವಲ್ಲಭನೆ, ಸೊಲ್ಲದು ನಿನಗೆ ವಲ್ಲಭನೆ, ಎಲ್ಲ ವಿಷಯವ ವಲ್ಲಭನೆ, ಸೊಲ್ಲದು ನಿನಗೆ ವಲ್ಲಭನೆ, ರಾಮ ವಲ್ಲಭನೆ. ರಾಜ್ಯವನ್ನು ಕೇಳಲು ಬಂದಿರುವೆಲ್ಲ, ಆ ನಿನ್ನ ಧರ್ಮಕ್ಕಿಂತಲೂ ನನ್ನ ಧರ್ಮವೇ ಮೇಲು ಯದುಪತಿ. ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಕೂರಿಲ್ಲ. ಓಹೋ, ಮೇರೆ ಮೀರಿತು. ಮದವನ್ವಂತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವನು ಕೇಳು ದುರ್ಯೋಧನ. ಭಾರತ ಭೂಮಿ ಜಗೈತಿ ದುರಾತ, ಸಮಾನ ಸೌಜಾಗದ ವಿರಾಜಿಸುವ ಸಕೋದರು ನಿರಾಕರಿಸದಿರೈ. ಭಾರತ ಭೂಮಿ ಜಗೈತಿ ದುರಾತ, ಜೈತಿ ದುರಾತ. ದುರ್ಯೋಧನ ಕರಟಿ ಗಣಿ ಅನುಜಾತರ, ಕರಟಿ ಗಣಿ ಅನುಜಾತರ, ಕರೆಯನಿತ್ತು ಜಾತಿ ಪಡೆ, ಕರೆಯನಿತ್ತು ಜಾತಿ ಪಡೆ, ತುಟಿಯಾಗು ವೀರ ಭಾರತ ಭೂಮಿ ಜಗೈತಿ ದುರಾತ, ಸಮಾನ ಸೌಜ ಸಾಧಕನ ವಿರಾಜಿಸುವ ಸಕೋದರ ನಿರಾಕರಿಸದಿರೈ. ಭಾರತ ಭೂಮಿ ಜಗೈತಿ ದುರಾತ, ಜೈತಿ ದುರಾತ. ಭೈರವನೆ ನೀತಿ ನಿಮ್ಮ ಭೈರನಯ ತೋರ್ಯೋದನ, ಭೈರವನೆ ನೀತಿ ನಿಮ್ಮ ಭೈರನಯ ತೋರೈ, ಬಾಲೈ ಪಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಬರಿತ ಬರಗು ನಗಿ ನೆನಿತಿನಿ ಬರೆಯ ಜಗಯ್ಯ. ಭಾರತ ಭೂಮಿ ಜಗೈತಿ ದುರಾತ, ಸಮಾನ ಸೌರ್ಯ ಸಾಗಸದ ವಿರಾಜಿಸುವ ಸಕೋದರ ನಿರಾಕರಿಸದಿರೈ. ಭಾರತ ಭೂಮಿ ಜಗೈತಿ ದುರಾತ,
ಜೈ ಸಿದ್ಧು ರಾಜ. ಈ ನಿನ್ನ ಗುರು ಹಿರಿಯರನ್ನು ಬಂಧು ಬಾಂಧವರನ್ನು ಸಹೋದರರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಈ ಕುರುಕುಲವನ್ನೇ ಏಕೆ ನಾಶ ಮಾಡಲು ಹೊರಟಿರುವೆ? ಈ ದಾನವ ವಿಜಯ ಯದುಪತಿಯು ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿ? ನಿಮ್ಮ ಸಲುವಾಗಿ. ಮುಂದದುಗುವ ವಿಭೀಷಣ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂದೀಭಿಕ್ಷೆಯನ್ನು ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು ಕವರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಯದುರಾಜ? ಪಾಂಡವರು ಜೂಜಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೇ? ಸತ್ಯ ಪರಿಪಾಲನೆಗಾಗಿ ವನವಾಸ ಅಜ್ಞಾತವಾಸವನ್ನು ಮಾಡಿದ್ದು ಅಧರ್ಮ ಕಾಲವು. ಆಗಲ್ಲ, ಆಗಲ ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ಗೌರವೇಶ್ವರನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಪುರುಷ ಪ್ರಧಾನರೆಂದ ರುಗುವೆಯ ಕೃಷ್ಣ, ಆಚರಿತ ಪಾಂಡವರನು ನೀ ಕೃಷ್ಣ. ಪುರುಷ ಪ್ರಧಾನರೆಂದ ರುಗುವೆಯ ಕೃಷ್ಣ, ಆ ರೋಷರಹಿತ ಪಾಂಡವರನು ನೀ ಭರತ ಕಂಡವನಾಳ್ವ ಕಂಡಗಳವರಾಗಿದ್ದೊಡೆ ಕಂಡದೆಯ ಕುಂಡಿಗೆಯುಳ್ಳವರೇ ಆಗಿದ್ದೊಡೆ ಕೃಷ್ಣ. ಭರತ ಕಂಡವನಾಳ್ವ ಕಂಡುಗಲಿಗಳವರಾಗಿದ್ದೊಡೆ ಆ ಕಂಡದೆಯ ಕುಂಡಿಗೆಯುಳ್ಳವರೇ ಆಗಿದ್ದೊಡೆ ಹೆಂಡದಿಯ ವಸ್ತ್ರಾಪಹರಣವಂ ಖಂಡಿಸಿ ಮಂಡಲ ಪಟಾಗಿ ಪ್ರಚಂಡತ್ವವನ್ನು ಮೆರೆಯದೆ ಚಂಡಮಂಡಲವಟಾಗಿ ಪ್ರಚಂಡತ್ವವನ್ನು ಮೆರೆಯದೆ ಚಂಡರನ್ವಯ ತಲೆ ತಗ್ಗಿಸಿ ಕುಳಿತ ಆ ಸಜ್ಜಂಡರ ಪಾಂಡವರು ಪಾಂಡವರು ರಣಿಯ ರಾಜ್ಯವನ್ನು ಬಯಸುವುದಾದರೆ ಅದು ರಣಾಂಗಣದಲ್ಲಿ ಪಾಂಡವರಿಗೆ ಶಿಕ್ಷಾರ್ಥಿ ರಾಜ್ಯವಾದ ಜೀವನ ಧರ್ಮ ವೀರಗಳಾದ ಅವರ ಕೈಯಲ್ಲಿ ಈ ಪ್ರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು ಕೃಷ್ಣ, ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಯುವ ಜನಾರ್ದನ, ಯುದ್ಧದ ಭಯವನ್ನು, ಯುದ್ಧ ಕ್ಷತ್ರಿಯ ಧರ್ಮ ಅರ್ಥ ಕಾಮ ವಾಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಬಾರ. ದುರ್ಯೋಧನ, ಅರ್ಧ ರಾಜ್ಯವನ್ನು ಕೊಡದಿದ್ದರೂ ಹೋಗಲಿ, ಪಾಂಡವರೈವರಿಗೆ 5 ಗ್ರಾಮಗಳನ್ನಾದರೂ ಕೊಡು, ಅದರಿಂದಲೇ ಅವರು ಸಂತೋಷ ಪಡುವರು. 5 ಗ್ರಾಮಗಳಾಕೆ? ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಗ್ರಾಮಗಳು ಈಗಲೂ ಸಹ ಹಾಗೆ ಇವೆ. ಅಲ್ಲಿಗೆ ಹೋಗಿ ಭಿಕ್ಷೆಯನ್ನು ಮಾಡಲಿ. ದುರ್ಯೋಧನ, ನಮ್ಮ ಭೀಮಸೇನನು ಮಹಾವರಟ, ಅವನಿಗಾದರೂ ನಿನ್ನಲ್ಲಿರುವ 1 ಗ್ರಾಮವನ್ನಾದರೂ ಕೊಡು, ಇಲ್ಲವಾದರೆ ನಿಮ್ಮ ಭೀಮಸೇನ ಹೊರಟನಾದರೆ ನನ್ನ ಸಹೋದರ ಹಸಿದ ಎಂಬುಲಿ 1 ಗ್ರಾಮವನ್ನು ಸಹ ಕೊಡುವುದಿಲ್ಲ. ಓಹೋ, ಮೇರೆ ಮೀರಿತು. ಓಹೋ, ಸ್ಥಿರನಾಗು ದುರ್ಯೋಧನ, ಸ್ಥಿರನಾಗು. ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ಒಂದುವೆನು. ಇದು ನಿನ್ನ ಯುದ್ಧವಲ್ಲ, ಭಯಂಕರವಾದ ಆತ್ಮಹತ್ಯೆ, ಪಾಪಾಶಯ, ಕುರುಕುಲ ಕಳಂಕ ಸ್ವರೂಪನೆ. ನಿನ್ನ ಅಪರಾಧಗಳು ಏನೆಂದು ಕೇಳಿವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜ್ಯಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು, ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟದೂತ ಕೆಳದೆಂದೊಂದು ಮರೆತೆಯ? ಸಹೋದರರ ಪತ್ನಿಯನ್ನು ರಾಜಸಭೆಗೆ ಎಳೆತರಿಸಿ ನೀನು ಮಾಡಿದ ಅವಾಚ್ಯ ಅಪರಾಧಗಳು ಪ್ರಳಯ ಕಾಲದ ಧೂಮ ಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ಮರೆಯಬೇಡ. ವಾರಣಾವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಸನ, ಸರ್ಪಬಂಧ, ಇವೆಲ್ಲವನ್ನೂ ಮರೆತು ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿದ ನನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಪ್ರಭೆ ಕಟ್ಟರು ಸರಿಯೇ, ಕಟ್ಟ ಕಡೆಯದಾಗಿ ಆ
ಕೌರವ ವೇಷವನ್ನು ಕೇಳಿ ಕೈಲಕ್ಕ ಆ ನಿನ್ನ ಪಾಂಡವ ಸತಿ ಪಾಂಚಾಲಿ ಅಂದೇ ಅಂದೇ ತೊಟ್ಟದ ಕೃಷ್ಣ ಛಲ ಛಲ ಬಂದು ಭೂತ ಪ್ರೇತ ಒಡೆಯನಾದ ಭೂತನಾಥ ಕದಲಿಗೆ ಕಾಲ್ಕೇಂದ್ರ ಕಲಿಯಂಶ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವು ರಕ್ತದ ಮಡಿಯಲ್ಲಿ ಕೊಚ್ಚಿವಾದರೂ ಸರಿ ಹಸ್ತಿನಾವಧಿ ಚಕ್ರೇಶ್ವರನಾದ ನಾನು ಮಸಣದ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಸರಿ ಛಲ ಛಲವನ್ನು ಬಿಡುವವನಲ್ಲ ನೆಲ ನೆಲವನ್ನು ಕೊಡುವನಲ್ಲ ಸಭೆಯಲ್ಲ, ಪಾಂಡುನಂದನರ ಮಿತ್ರಕೂಟ. ನಮ್ಮ ಅನ್ನವನ್ನು ತಿಂದು ಈ ಪರಿಪುಷ್ಟರಾದ ವೃದ್ಧರು ನಿನ್ನ ನಿಂದನೆಯನ್ನು ಹೇಗೆ ತದಕಚ್ಚಿತರಾಗಿ ಕೇಳುತ್ತಿರುವರು ನೋಡು. ಸಮಯವು ದೊರಕಿದರೆ ಇವರಂತಹ ದ್ರೋಹ ಚಿಂತನೆಗೂ ಎದುರತಕ್ಕವರಲ್ಲ. ನಡೆ,
ನಾವಿಲ್ಲಿ ಒಂದು ಕ್ಷಣವೂ ನಿಲ್ಲ. ಸರಿಯಾಗಿ ಹೇಳಿದೆ ಸಹೋದರ, ಇಂತಹ ಶತ್ರುಗಳ ಮಧ್ಯೆ ನಮಗೇನು ಕೆಲಸ, ನಡೆ ಹೋಗೋಣ.